ವೆಲ್ಕಮ್. ಗಣಿತ 6ನೇ ತರಗತಿ ಭಾಗ 1 ಅಧ್ಯಾಯ 2 ಪೂರ್ಣ ಸಂಖ್ಯೆಗಳು ಹೋಲ್ ನಂಬರ್ಸ್ ಭಾಗ 5. ಪೂರ್ಣ ಸಂಖ್ಯೆಗಳಲ್ಲಿನ ವಿನ್ಯಾಸಗಳು ಪ್ಯಾಟರ್ನ್ಸ್. ನಾವು ಚುಕ್ಕಿಗಳಾಗಿ ತೋರಿಸಿದ ಸಂಖ್ಯೆಗಳನ್ನು ಕೆಲವು ಪ್ರಾಥಮಿಕ ಆಕಾರಗಳಲ್ಲಿ ಜೋಡಿಸಲು ಪ್ರಯತ್ನಿಸೋಣ. ನಾವು ತೆಗೆದುಕೊಳ್ಳುವ ಆಕಾರಗಳೆಂದರೆ ಸರಳ ರೇಖೆ, ಆಯತ, ಚೌಕ ಮತ್ತು ತ್ರಿಭುಜ. ಪ್ರತಿಯೊಂದು ಸಂಖ್ಯೆಯನ್ನು ಮೇಲಿನ ಯಾವುದಾದರೊಂದು ಆಕಾರದಲ್ಲಿ ಜೋಡಿಸಬೇಕು. ಬೇರಾವುದೇ ಆಕಾರದಲ್ಲಿ ಜೋಡಿಸುವಂತಿಲ್ಲ. ಯಾವುದೇ ಸಂಖ್ಯೆಯನ್ನು ಒಂದು ಸರಳ ರೇಖೆಯಲ್ಲಿ ಜೋಡಿಸಬಹುದು. ಸಂಖ್ಯೆ 2ನ್ನು ಕ್ರಮವಾಗಿ ಒಂದು ಲೈನ್ ಒಳಗೆ, ಸಂಖ್ಯೆ 3ನ್ನು ಕ್ರಮವಾಗಿ ಅದನ್ನು ಒಂದು ಲೈನ್ ಒಳಗೆ ಹೀಗೆ ಮುಂದುವರೆಯುವುದು. ಕೆಲವು ಸಂಖ್ಯೆಗಳನ್ನು ಆಯತಾಕಾರದಲ್ಲಿ ಜೋಡಿಸಲು ಸಾಧ್ಯವಿದೆ. ಉದಾಹರಣೆಗೆ 6ನ್ನ 4ನೇದ್ರಾಗ ಜೋಡಿಸಬಹುದು, ಸ್ಕ್ವೇರ್ನಾಗ ಆಯತಾಕಾರದಲ್ಲಿ ಜೋಡಿಸಬಹುದು. ಇಲ್ಲಿ 2 ಅಡ್ಡ ಸಾಲುಗಳು, 3 ಕಂಬ ಸಾಲುಗಳಿವೆ ಎಂದು ಗಮನಿಸಿ. 4 ಮತ್ತು 9 ಮುಂತಾದ ಕೆಲವು ಸಂಖ್ಯೆಗಳನ್ನು ಚೌಕಾಕಾರದಲ್ಲಿ ಜೋಡಿಸಬಹುದು. ಈ ರೀತಿ ಜೋಡಿಸಿದ್ರು ನೋಡ್ರಿ, 3/3 9, ಇದನ್ನು ಒಂದು ಚೌಕ. ಕೆಲವು ಸಂಖ್ಯೆಗಳನ್ನು ಚತುರ್ಭುಜಾಕಾರದಲ್ಲಿ ಜೋಡಿಸಬಹುದು, 3, 6. ಗಮನಿಸಿ, ತ್ರಿಭುಜದ ಎರಡು ಭುಜಗಳು ಸಮವಿರಬೇಕು. ಕೆಳಗಿನ ಅಡಸಾಲಿನಿಂದ ಆರಂಭಿಸಿ ಪ್ರತಿ ಸಾಲಿನಲ್ಲಿರುವ ಚುಕ್ಕಿಗಳ ಸಂಖ್ಯೆಯು 4, 3, 2, 1 ಎಂಬ ರೀತಿಯಲ್ಲಿ ಇರಬೇಕು. ಅತ್ಯಂತ ಮೇಲಿನ ಅಡ್ಡ ಸಾಲಿನಲ್ಲಿ ಒಂದು ಚುಕ್ಕಿ ಇರಬೇಕು. ಒಂದು ವಿಶೇಷ ಸಂಖ್ಯೆಯಾಗಿದೆ, ಒಂದು ವಿಶೇಷ ಸಂಖ್ಯೆ, ಒಂದನ್ನು ಬಿಟ್ಬಿಟ್ಟಾರವರು. 2 ಸರಳ ರೇಖೆ, ಹೌದು, ಎಲ್ಲಾನು 6, 7, 8, 9, 10, 11, 12, 13 ಎಲ್ಲಾನು ಸರಳ ರೇಖೆಯೊಳಗೆ ನಾವು ತೋರಿಸ್ಬಹುದು ಸಂಖ್ಯೆಗಳನ್ನ. ಹಿಂಗ ಈಗ ನೋಡ್ರಿ, ಇಲ್ಲಿ 6 ಅಂತಂದ್ರೆ 1, 2, 4, 5, 6 ಒಂದು ಸರಳ ರೇಖೆ ಆಗ್ತದೆ, ಇಲ್ಲ ಒಂದೇ ಸರಳ ರೇಖೆ ಮೇಲೆ. ಇಲ್ಲ ಆಯತಾಕಾರದಾಗ 6 ಅಂತ ತೋರಿಸ್ಬಹುದಾ? 1, 2, 3, 1, 2, 3 ಆಯತಾಕಾರ, ಹೌದು. 7ನ್ನ 7 ಬರಂಗಿಲ್ಲ, ಒಂದು ಕೊಂಚ ಹೋಗ್ಬಿಡ್ತದೆ 7 ಆಯ್ತಂದ್ರೆ. 8 ಬರ್ತದೆ ನೋಡ್ರಿ, 8 ಬರ್ತದೆ ಆಯತಾಕಾರ. 9 ಬರಂಗಿಲ್ಲ, ಯಾಕಂದ್ರೆ ಒಂದು ಕೊಂಚ ಹೋಯ್ತದೆ. 10 ಬರ್ತದೆ, 11 ಬರಂಗಿಲ್ಲ ಆಯತಾಕಾರ ತೋರಿಸ್ತೀವಿ, 12 ಬರ್ತದೆ, 13 ಬರಂಗಿಲ್ಲ. ಚೌಕಾಕಾರದಾಗ ಯಾವ್ಯಾವ ಬರ್ತದೆ ಚೌಕಾಕಾರನಾಗ? 1, 2, 3 ಬರ್ತದೆ ಆಯತಾಕಾರ ಬರ್ತದೆ. ಚೌಕಾಕಾರ 6 ಬರಂಗಿಲ್ಲ, 7 ಚೌಕಾಕಾರ ಬರಂಗಿಲ್ಲ. 8 ಬರ್ತದೆ ಏನು ಚೌಕಾಕಾರನಾಗ? 1, 2, 3 ಆಯತ ಬರ್ತದೆ, 8 ಚೌಕಾಕಾರನಾಗ ಬರಂಗಿಲ್ಲ, ಬರಂಗಿಲ್ಲ. 9 ಚೌಕಾಕಾರನಾಗ ಬರ್ತದೆ, 1, 2, 3 1, 2, 3 3, 3ಲೆ 9. ಯಾಕಂದ್ರೆ ವರ್ಗದ ಯಾವ್ಯಾವ ಸ್ಕ್ವೇರ್ ಇರ್ತಾವಲ್ಲ ಅವೆಲ್ಲ ಚೌಕಾಕಾರನ ಬರ್ಲಿಕ್ಕೆ ಬರ್ತದೆ. 10 ಬರಂಗಿಲ್ಲ, 11 ಬರಂಗಿಲ್ಲ, 12 ಬರಂಗಿಲ್ಲ, 13 ಬರಂಗಿಲ್ಲ. ನೆಕ್ಸ್ಟ್ 16 ಬರ್ತದೆ ಚೌಕಾಕಾರನ. ತ್ರಿಭುಜಾಕಾರನಾಗ 6 ಬರ್ತದೆ ನೋಡೋಣ. ಇದು ತ್ರಿಭುಜಾಕಾರ ನೋಡ್ಲಿಕ್ಕೆ ಒಂದು, ಇದು ತ್ರಿಭುಜ ಆಯ್ತು, ಎಷ್ಟಾಯ್ತು ಇದು 3 ಆಯ್ತು. ಆದ್ಕೂಡ್ಲೆ 1, 2, 3 ಆಯ್ತು, 3, 3 6. ನೆಕ್ಸ್ಟ್ 6 ಬರ್ತದೆ, ಹೌದು, ತ್ರಿಭುಜಾಕಾರನಾಗ ಬರ್ತದೆ. 7, 7 ಬರಂಗಿಲ್ಲ. ಇನ್ ನೆಕ್ಸ್ಟ್ ಸಂಖ್ಯೆ ಒಂದು 4 ಹಾಕ್ತೀವಿ, ಅವಾಗ ಎಷ್ಟಾಗ್ತದೆ? 10. ನೆಕ್ಸ್ಟ್ 10 ಬರ್ತದೆ, ಇದು ಬರಂಗಿಲ್ಲ, ಇದು ಬರಂಗಿಲ್ಲ, ಇದು ಬರಂಗಿಲ್ಲ, 10 ಬರ್ತದೆ. ನೆಕ್ಸ್ಟ್ ಸಂಖ್ಯೆ ಏನು 5 ಹಾಕ್ತದೆ, 1, 2, 3, 4, 5 15. 10 + 5 15, 15 ಬರ್ತದೆ, ಇವು ಯಾವ ಬರಂಗಿಲ್ಲ. 11 ಬರ್ತದೆ ಅಷ್ಟೇ ತ್ರಿಭುಜಾಕಾರನ. ಪ್ರಯತ್ನಿಸಿ, ಯಾವ ಸಂಖ್ಯೆಗಳನ್ನು ಕೇವಲ ಸರಳ ರೇಖೆಯನ್ನಾಗಿ ಮಾತ್ರ ಜೋಡಿಸಲು ಸಾಧ್ಯ? ಎಲ್ಲ ಯಾವ ಸಂಖ್ಯೆಗಳನ್ನು ಚೌಕಾಕಾರಗಳಲ್ಲಿ ಜೋಡಿಸಬಹುದು? ಯಾವುದು? 4, 9, 16, ಈ ಥರ ಎಲ್ಲ ಸ್ಕ್ವೇರ್ಗಳೆಲ್ಲ. ಯಾವ ಸಂಖ್ಯೆಗಳನ್ನು ಆಯತಾಕಗಳಾಗಿ ಜೋಡಿಸಬಹುದು? 6 ಜೋಡಿಸಬಹುದು, 8 ಜೋಡಿಸಬಹುದು, 10. ಎಲ್ಲ ಈವನ್ ನಂಬರ್ಸ್, ಎಲ್ಲ ಸಮ ಸಂಖ್ಯೆಗಳನ್ನು ನಾವು ಆಯತಾಕಾರದಲ್ಲಿ ಜೋಡಿಸಬಹುದು. ತ್ರಿಭುಜಾಕಾರದಲ್ಲಿ ಜೋಡಿಸಬಹುದಾದ ಮೊದಲು 7 ಸಂಖ್ಯೆಗಳನ್ನು ಬರೆಯಿರಿ. ಹೌದು, ತ್ರಿಭುಜಾಕಾರನಾಗಂದ್ರೆ ನೋಡಿದ್ರೆ ಇದು 1, 2, 3 3 ಆಯ್ತು. ನೆಕ್ಸ್ಟ್ ಮತ್ತೆ 3 ಹಾಕ್ಬೇಕು, 6, 4 ಹಾಕ್ಬೇಕು, ಇನ್ನೆ ಎಷ್ಟು? 10. 6, 4, 10 3, 4, 5 15. ಮೊದಲು 5 ಸಂಖ್ಯೆಗಳನ್ನು, 7 ಸಂಖ್ಯೆಗಳನ್ನು ಬರೆಯಂತ ಯಾರ?
ಹತ್ತು ಬರಿತೀನಿ, 15 ಬರಿತೀನಿ, 15 ಕೂಡ ಇಲ್ಲಿ 6 ಕೋರ್ಸ್ ತಗೋತೀವಿ, 6 ಕೋರ್ಸ್ ಅವ್ರಿ 21 ಆಯ್ತು, ಸಂಖ್ಯೆ 21, 7 ಕೂಡಿಸ್ಕೋಬೇಕು ಅದಕ್ಕೆ, 21ಕ್ಕೆ 7 ಕೂಡಿಸ್ಕೊಂಡ್ರೆ 28, 28ಕ್ಕೆ 9 ಕೂಡಿಸಿದ್ರೆ, 10 ಕೂಡಿಸಿದ್ರೆ 8, 16, 8, 17, 9, 2, 18, 1, ಎಷ್ಟು ಕೂಡಿಸ್ಕೋಬೇಕು, 28 ಪ್ಲಸ್ 9, 16, 1, 17, 2, 1, 3, 37 ನೆಕ್ಸ್ಟ್ ಎಷ್ಟಾದ್ರು 1 2 3 4 5 6 7. ಕೆಲವು ಸಂಖ್ಯೆಗಳನ್ನು ಎರಡು ಆಯತಾಕಾರಗಳಲ್ಲಿ ಜೋಡಿಸಬಹುದು, ಉದಾಹರಣೆಗೆ 12, 3 4 12, 2 6 12 ಇಂಥವು ಯಾವ ಬರ್ತವೆ, 16 ನೋಡ್ರಿ, 4 4 16, 8 2 16, ಈ ರೀತಿ ಹಿಂಗೆ ಯಾವ್ಯಾವ ಸ್ಪ್ಲಿಟ್ ಮಾಡಿ ಬರ್ಲಿಕ್ಕೆ ಬರ್ತಾವೆ ಅಷ್ಟು ಆಯತಾಕಾರನಾಗ ಅದನ್ನು ನಾವು ತೋರಿಸ್ಬೋದು. ವಿನ್ಯಾಸಗಳನ್ನು ಗಮನಿಸುವುದು, ಹಂತಗಳನ್ನು ಸರಳಗೊಳಿಸಲು ವಿನ್ಯಾಸಗಳನ್ನು ಗಮನಿಸುವುದು ನಿಮಗೆ ಸಹಾಯವಾಗಬಹುದು. ಕೆಳಗಿನವುಗಳನ್ನು ಅಭ್ಯಾಸಿಸಿ. 117 ಪ್ಲಸ್ 9 ಅಂದ್ರೆ ಎಷ್ಟಾಗ್ತದೆ, ಇದು 9 ಅಂತಂದ್ರೆ 10 ಮೈನಸ್ 1 127, 10 ಪ್ಲಸ್ 117 127 ಮೈನಸ್ 1 126 ಬಂತು. ನೆಕ್ಸ್ಟ್ 117 ಮೈನಸ್ 9 ಪ್ಲಸ್ ಇರೋದು ಮೈನಸ್ ಆಯ್ತು, ಇಲ್ಲಿ ಮೈನಸ್ 10 ಪ್ಲಸ್ 1 ಆಯ್ತು, ಅವಾಗ ಏನಾಯ್ತು 107 ಪ್ಲಸ್ 1 108 ಆನ್ಸರ್. 117 ಪ್ಲಸ್ 99 ಎಷ್ಟಾಗ್ತದೆ, 100 ಮೈನಸ್ 1, ಇಲ್ಲಿ ಅದನ್ನು ರಿಪ್ಲೇಸ್ ಮಾಡಿದಾಗ 100 ಪ್ಲಸ್ 117 ಅಂದ್ರೆ 217 ಮೈನಸ್ 1 216 ಬಂತು. 117 ಮೈನಸ್ 99 ಅಂದ್ರೆ 117 ಮೈನಸ್ 100 ಪ್ಲಸ್ 1, ಮೈನಸ್ 100 ಅಂದ್ರೆ ಬರೀ 17 ಪ್ಲಸ್ 1 18 ಆಯ್ತು. ಈ ವಿನ್ಯಾಸಗಳು 999,999 ಇಂತಹ ಸಂಖ್ಯೆಗಳನ್ನು ಕೂಡಿಸುವುದು ಅಥವಾ ಕಳೆಯುವ ಕ್ರಮದಲ್ಲಿ ಸಹಕಾರಿಯಾಗುವುದೇ? ಇಲ್ಲಿ ಮತ್ತೊಂದು ವಿನ್ಯಾಸವಿದೆ. ಇಲ್ಲಿ 84 ಗುಣಲೆ 9, ಇದನ್ನ ನಾವು ಹೆಂಗ್ ಗುಣಿಸುವುದು? ಇದನ್ನ 10 ಮೈನಸ್ 1 ಮಾಡ್ಕೋಬೇಕು, 9 ಅಂದ್ರೆ 9 ಅಂದ್ರೆ 10 ಮೈನಸ್ 1, ಆಮೇಲೆ ಇಲ್ಲಿ 84 ಗುಣಲೆ 99 ಸ್ವಲ್ಪ ಟೈಮ್ ಜಾಸ್ತಿ ಆಗ್ತದೆ ಹಿಂಗೆ ಗುಣಿಸ್ಲಿಕ್ಕೆ, ಅದಕ್ಕೆ ಏನು ಮಾಡ್ಬೇಕು, 99 ರಿಪ್ಲೇಸ್ ಮಾಡ್ಕೋಬೇಕು, ಒಂದು 100 ಮೈನಸ್ 1, 84 ಗುಣಲೆ 999 ಅಂದ್ರೆ 1000 ಮೈನಸ್ 1 ರಿಪ್ಲೇಸ್ ಮಾಡ್ಕೋ. ಇಂತಹ ಸಂಖ್ಯೆಗಳಿಂದ ಬೇರೆ ಸಂಖ್ಯೆಗಳನ್ನು ಗುಣಿಸಲು ಯಾವುದಾದರೂ ಸುಲಭೋಪಾಯವಿದೆಯೇ? ಇಂತಹ ಸುಲಭೋಪಾಯಗಳಿಂದ ಲೆಕ್ಕಾಚಾರಗಳನ್ನು ಮನಸ್ಸಿನಲ್ಲಿಯೇ ಮಾಡಲು ಸಾಧ್ಯವಿದೆ. ಈ ಕೆಳಗಿನ ವಿನ್ಯಾಸವು ಒಂದು ಸಂಖ್ಯೆಯನ್ನು 25 ಅಥವಾ 125ರಿಂದ ಗುಣಿಸಲು ಸುಲಭ ದಾರಿಯನ್ನು ತೋರಿಸುತ್ತದೆ. ಇದನ್ನು ಇನ್ನು ವಿಸ್ತರಿಸುವ ಬಗ್ಗೆ ನಿಮಗೆ ಯೋಚಿಸಬಹುದು. 5 25 125 ಇಂತ ಸಂಖ್ಯೆಗಳನ್ನು ಗುಣಿಸ್ಕೋತೋ ಮೆಥಡ್ ತೋರಿಸುವ. 96 ಗುಣಲೆ 5, 5 ಅನ್ನ ಏನ್ ಮಾಡಬಹುದು ನಾವು, 10/2 ಬರೀಬಹುದು. ಅವಾಗ ಏನಾಗ್ತದೆ, 960/2 480. 96 ಗುಣಲೆ 25, 96 ಗುಣಲೆ 1/4, ಅವಾಗ ಏನಾಯ್ತು, 96 ಮುಂದೆರಡು ಸೊನ್ನೆ ಡಿವೈಡೆಡ್ ಬೈ 4, 4 ಒಂದ್ಲೆ 4 ಎರಡ್ಲೆ 8, 1 8 16, 4 4 16, ಮುಂದೆ ಎರಡು ಸೊನ್ನೆ ಎಷ್ಟು ಬಂತು, 2400 ಬಂತು. ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಹೆಂಗೆ ಮಾಡೋದು, 125 ಅಂತಂದ್ರೆ ಏನರ್ಥ, 125 ಎಂಟ್ಲೆ 1000, 1000/8 ಗುಣಲೆ 96 ಮಾಡ್ಕೋಬೇಕು, ಅವಾಗ 96 ಗುಣಲೆ 1000 ಮುಂದೆ 3 ಸೊನ್ನೆಗಳು ಬರ್ತಾವೆ. ಈಗ ಭಾಗಾಕಾರ ಮಾಡ್ಬೇಕು, ಈಗ 96 ಮುಂದೆ 3 ಸೊನ್ನೆ ಭಾಗ್ಲೆ 8, 8 ಒಂದ್ಲೆ 8, 8 ಒಂದ್ಲೆ 8, 1 16 ಆಯ್ತು, 8 2 16, 3 ಸೊನ್ನೆ ಇಷ್ಟು ಬಂತು ಉತ್ತರ. ಮುಂದಿನ ವಿನ್ಯಾಸಗಳು ಏನು ಸೂಚಿಸುತ್ತವೆ? ಇದು ಸೇಮ್ ಹಾಗೆ ಮಾಡ್ರ, 64 ಗುಣಲೆ 5 ಅಂತಂದ್ರೆ 10/2 ಮಾಡ್ಕೊಂಡ್ರ, 64 ಗುಣಲೆ 10 ಇರೋದು 2 ಒಂದ್ಲೆ 2 ಮೂರ್ಲೆ 6, 2 2 4, 32 × 10 ಅಂದ್ರೆ 320 ಗುಣಲೆ 1 ಬಂತು. ನೆಕ್ಸ್ಟ್ 64 × 15 ಬಂತು, 15 ಅಂದ್ರೆ ಇಲ್ಲೇ 5 3 15, 5 ಅಂತಂದ್ರೆ ಏನು 10/2 ಇದು ಬಂತು ಇಲ್ಲಿ, ಮತ್ತೆ 64 × 10/2 × 3 ಇಲ್ಲಿ ಏನಾಯ್ತು, 2 1 2 3 2 2 4, 32 × 1 0 × 3 ಬಂತು, 5 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
ಕೂಡಲೇ ಐದಾಯ್ತು. ನೆಕ್ಸ್ಟ್ ಇಲ್ಲಿ 35 ಅಂದ್ರೆ 5 7 35 ಅದ. ಇದು ರಿಪ್ಲೇಸ್ ಆಗಿದ್ದು ಏನ್ ಬರ್ತದ, 32 320 ಗುಣಲೆ 7 ಆಗ್ತದೆ. ದಶಸಂಖ್ಯೆಗಳು ಬರ್ಕೋತ ಹೋದ್ರು ಇಲ್ಲಿ. ಇಂಥ ಪ್ಯಾಟರ್ನ್ಗಳು
ಪ್ರಾಕ್ಟೀಸ್ ಮಾಡಿದ್ರೆ ಬರ್ತದೆ. ದಯವಿಟ್ಟು ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ರಿ, ಬೆಲ್ ಐಕನ್ ಒತ್ತಿ ಪ್ಲೇಲಿಸ್ಟ್ ಸೇವ್ ಮಾಡ್ಕೊಡಿ. ಥ್ಯಾಂಕ್ ಯು ವೆರಿ ಮಚ್. ಬಾಯ್ ಬಾಯ್.